students. ದೇಶದ ಧ್ವಜ ನಾವೆಲ್ಲರೂ ಹೆಮ್ಮೆಯಿಂದ ಇಳಿಯುವಂತ ಒಂದು ಕಾರ್ಯಕ್ರಮ. ಆ ಹೆಮ್ಮೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮುಖ್ಯವಾದ ರೀಸನ್, ಸ್ಟೂಡೆಂಟ್ಸ್ ಯಾವಾಗ ನನಗೆ ಸಿಗ್ತಾರೋ, ಮಾತಾಡೋದಕ್ಕೆ ಅವಕಾಶ ಸಿಗುತ್ತೋ ನನಗೆ ತುಂಬಾ ಆಸೆ ಮಾತಾಡೋದಕ್ಕೆ. ಯಾಕಂದ್ರೆ ಸ್ಟೂಡೆಂಟ್ ಲೈಫಲ್ಲಿ ತುಂಬಾ ಕನ್ಫ್ಯೂಸ್ಡ್ ಆಗಿ ತುಂಬಾ ವ್ಯಾಮಾರಿ, ಖಂಡಿತವಾಗ್ಲೂ ಒಳ್ಳೆ ರೀತಿಲಿ ನನ್ನ ತಂದೆ ತಾಯಿ ಖುಷಿಯಾಗೋ ರೀತಿಲಂತೂ ನಾನು ಇರ್ಲಿಲ್ಲ. ಬಹಳ ಬೇಜವಾಬ್ದಾರಿಯಿಂದ ಏನೋ ಒಂದು ಸ್ಟಂಟ್ಗಳು ಮಾಡ್ಕೊಂಡು ಹುಡುಗರುಗಳ ಜೊತೆ ಆರಾಮಾಗಿ ಬೀಟ್ಗಳು ಹಾಕೊಂಡು ಕಾಳಿದಾಸ ಆಶ್ಚರ್ಯ ಆಗದೆ ಏನ್ ಗೊತ್ತಾ, ಇವತ್ತು ಅದೇ ಊರಲ್ಲಿ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸೋದ್ರ ನನಗೆ ಒಂದು ಅವಕಾಶ ಸಿಕ್ಕಿದೆ. ಅಂತದೇ ಬಹಳ ಚೇಂಜಸ್ ಮಾಡ್ಕೊಂಡಿಲ್ಲ, ಸಿಂಪಲ್ ಚೇಂಜಸ್ ಮನುಷ್ಯನ ಚೇಂಜ್ ಮಾಡಿಸ್ಬೇಕು. ನಾವು ಯಾವಾಗ್ಲೂ ಏನ್ ಅನ್ಕೋತೀವಿ, ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.